ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಟಿ ಅದೇ ರೀತಿ ನೀಟ್ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಈ ಕೆ ಎಯವರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಂಥರ ಸೈಕ್ ಮಾಡ್ತಾರೆ ಎನಿ ಟೈಮ್ಸು. ಈಗಲೂ ಕೂಡ ಒಂದು ಡಿಫ್ರೆಂಟ್ ಅಪ್ಡೇಟ್ ಕೂಡ ಬಂದಿದೆ. ನಿನ್ನೆ ನಡೆದ ಮಾಕ್ ಅಲಾಟ್ಮೆಂಟ್ ಕ್ಯಾನ್ಸಲ್ನ ಮಾಡಿದ್ದಾರೆ. ಇದು ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಬಲ್ ಆಗುತ್ತೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೋಡೋಣ. ಬನ್ನಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನೋಡೋದಾದರೆ ರಿವೈಸ್ಡ್ ಮಾಕ್ ಅಲಾಟ್ಮೆಂಟ್ನ ಬರ್ತಾರಂತೆ. ಅಂದರೆ ಇಂದು ರಾತ್ರಿ 8 ಗಂಟೆಗೆ, ಆಗಸ್ಟ್ 12 ಇಂದು ರಾತ್ರಿ 8 ಗಂಟೆಗೆ ರಿವೈಸ್ಡ್ ಮಾಕ್ ಅಲಾಟ್ಮೆಂಟ್ನ ಬರ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಓನ್ಲಿ ಫಾರ್ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ ಅಂತ ಹೇಳಿದ್ದಾರೆ. ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ. ರಮ್ಯಾ ಮೇಡಮ್ ಅವರು ಕೆ ಎ ಅವರು ರಿವೈಸ್ಡ್ ಲಿಸ್ಟನ್ನು ಪಬ್ಲಿಷ್ ಮಾಡೋಕ್ಕೆ ಹೇಳಿದ್ದಾರೆ. ಯಾಕಂದರೆ ಏನಾಗಿದೆ ಅಂದರೆ ಅರ್ಲಿಯರ್ ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ. ಅಂದರೆ ನಿನ್ನೆ ನಿಮಗೆ ಗೊತ್ತಿರೋ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬಂತು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅನ್ಬೋದು, ಬಟ್ ಮೋಸ ಅನ್ನೋಕ್ಕಾಗಲ್ಲ, ಬಟ್ ಕೆ ಅವರು ಮಿಸ್ಟೇಕ್ಸ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಒಳ್ಳೆ ರ್ಯಾಂಕ್ ಇದ್ರೂ ಕೂಡ ಅವರಿಗೆ ಕಾಲೇಜ್ ಕರೆಕ್ಟಾಗಿ ಅವರ ರ್ಯಾಂಕಿಂಗ್ ತಕ್ಕಂತೆ ಅಲಾಟ್ ಆಗಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಕಡಿಮೆ ಇದ್ರೆ ಒಳ್ಳೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ಈ ರೀತಿ ಮಿಸ್ಟೇಕ್ಸನ್ನು ಕೂಡ ಮಾಡಿದ್ದಾರೆ. ಐ ಥಿಂಕ್ ಇದು ಸಾಫ್ಟ್ವೇರ್ ಪ್ಲಾರಾಮ ಅಥವಾ ಇವರೇ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದೆ, ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಆ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ರಿವೈಸ್ಡ್ ಮಾಕ್ ಅಲಾಟ್ಮೆಂಟ್ ಅನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ಕೆ ಎನ ಟ್ವಿಟರಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಡೇ ಟು ಡೇ ಅಪ್ಡೇಟ್ಸ್ಗಳು ಬರ್ತವೆ, ಏನಾದರೂ ಮಾಹಿತಿ ಕೆ ಅವರು ಕೊಟ್ಟರೆ ನಿಮಗೆ ಬರ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆಗ ಈಗಿದ್ರೆ ನೀವು ಕೇಳ್ಬೋದು ಇಂಜಿನಿಯರಿಂಗ್ದು ಕೂಡ ಚೇಂಜಸ್ ಆಗುತ್ತಾ ಅಂತ. ಸಿ ಇ ಟಿ ಇಂಜಿನಿಯರಿಂಗ್ದು ಕೂಡ ಇಂಜಿನಿಯರಿಂಗ್ ಚೇಂಜಸ್ ಆಗೋದಿಲ್ಲ, ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಓನ್ಲಿ ಫಾರ್ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಹಂಗಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅದೇ ರೀತಿ ಅವರು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.